ನನ್ನ ಫೇಸ್ ಏನಾದರೂ ಡಲ್ ಆಗಿದ್ರೆ ಅಥವಾ ನನ್ನ ವಾಯ್ಸ್ ಏನಾದರೂ ಸ್ವಲ್ಪ ಡಲ್ ಅನ್ಸಿದ್ರೆ ನಿಮಗೆ, ನಾನು ಕರೆಕ್ಟಾಗಿ ನಿದ್ದೆ ಮಾಡಿ 2 ದಿವಸ ಆಯಿತು. ನೋಡಿ ಯೂಟ್ಯೂಬ್ ವೀಡಿಯೋ ಮಾಡೋದಕ್ಕೆ ಏನೇನೆಲ್ಲ ಮಾಡಬೇಕಾಗುತ್ತೆ. ಈ ಮಸಲ್ ಬ್ಲೇಸ್ ಹೆಸರನ್ನು ವೀಡಿಯೋದಲ್ಲಿ ಏನಿಲ್ಲ ಅಂದ್ರೆ ಒಂದು 50 ಸಲ ಹೇಳಿದ್ದೀನಿ. ಯಾರು ನೋಡ್ತಿದ್ರೆ ಪಕ್ಕಾ ಸ್ಪಾನ್ಸರ್ಶಿಪ್ ಕೊಡ್ತಾರೆ. ನಮಸ್ಕಾರ, ನಾನು ನಿಮ್ಮ ಟಿಪಿಕಲ್ ಕನ್ನಡಿಗ. ಇವತ್ತು ನಾವು ಮಾತಾಡ್ತಾ ಇರುವಂಥ ಟಾಪಿಕ್ ಬಂದು ಪ್ರೋಟೀನ್. ನೀವು ಜಿಮ್ಮಿಗೆ ಕಾಲಿಡ್ತಾ ಇದ್ದಂಗೆ ಫಸ್ಟ್ ಕ್ವೆಶನ್ ಬರೋದು ನಿಮ್ಮ ಟ್ರೈನರ್ಗಳಿಂದ, ನೀನು ಪ್ರೋಟೀನ್ ತಗೋತಿದ್ಯಾ, ತೊಗೊಂಡ್ರೆ ಯಾವ ಪ್ರೋಟೀನ್ ತಗೋತ್ಯಾ, ಬಾ ನಾವೇ ಪ್ರೋಟೀನ್ ಕೊಡ್ತೀವಿ ಒಂದು ಪ್ರೋಟೀನ್ ತಗೋ ಅಂತ. ಆ ಸಿಚುವೇಷನಲ್ಲಿ ನೀವು ಮಕ್ಕರಾಗ್ಬಿಡ್ತೀರಾ, ಏನು ಹಿಂಗೆ ಕೇಳ್ತಾ ಇದ್ದಾರೆ. ಸೊ ನೀವು ಅವ್ರಿಗೆ ಟ್ರೈನರ್ಸ್ ಹೇಳಿದ್ನೆಲ್ಲ ನೀವು ತಲೆನಲ್ಲಿ ಹಾಕ್ಕೊಂಡು ಹೌದಪ್ಪ ನಾನು ಪ್ರೋಟೀನ್ ತಗೊಳ್ಳೇಬೇಕು ಅಂತ ಡಿಸೈಡ್ ಮಾಡಿದರೆ, ಆ ಪ್ರೋಟೀನ್ ಬಗ್ಗೆ ಒಂದಷ್ಟು ಇನ್ಫಾರ್ಮೇಷನ್ ಇವತ್ತು ನಾನು ಕೊಡ್ತೀನಿ. ಪ್ರೋಟೀನ್ ಅಂದರೆ ಏನು, ಈ ಪ್ರೋಟೀನ್ ಏನಕ್ಕೆ ಬೇಕು? ನಾವು ಚಿಕ್ಕ ವಯಸ್ಸಿಂದ ಓದಿರ್ತೀವಲ್ವಾ ಬ್ಯಾಲೆನ್ಸ್ ಡಯಟ್, ಬಿಲ್ಡಿಂಗ್ ಬ್ಲಾಕ್ಸ್ ಆಫ್ ಅವರ್ ಬಾಡಿ ಅಂತ. ಕಾರ್ಬೋಹೈಡ್ರೇಟ್ಸ್ ಇದೆ, ಫ್ಯಾಟ್ ಇದೆ, ಅದ್ರ ಜೊತೆ ಪ್ರೋಟೀನ್ ಇದೆ. ಪ್ರೋಟೀನ್ ಅನ್ನೋದು ಏನು ಮಾಡುತ್ತೆ ಅಂದರೆ ನಿಮ್ಮ ಮಸಲ್ ರಿಕವರಿ ಹಾಗೂ ಮಸಲ್ ಡೆವಲಪ್ಮೆಂಟ್ಗೆ ಹೆಲ್ಪ್ ಮಾಡುತ್ತೆ. ಸೊ ಸಿಂಪಲ್ ಆಗಿ ಹೇಳಬೇಕು ಅಂದರೆ ನೀವು ಜಿಮ್ ಮಾಡಿದಾಗ ನಿಮ್ಮ ಮಸಲ್ ದಪ್ಪ ಆಗಬೇಕು ಅಂದರೆ ನಿಮ್ಗೆ ಪ್ರೋಟೀನ್ ಬೇಕು. ದಿನನಿತ್ಯ ನಾವು ಫುಡ್ ತಿನ್ನೋದ್ರಲ್ಲಿ ಮೊಟ್ಟೆ ತಿಂತೀವಿ, ಚಿಕನ್ ತಿಂತೀವಿ, ಸ್ಪ್ರೌಟ್ಸ್ ತಿಂತೀವಿ, ಮತ್ತಷ್ಟು ಪದಾರ್ಥಗಳನ್ನ ತಿಂತೀವಿ ಅಲ್ವಾ, ಅದರಲ್ಲೆಲ್ಲದರಲ್ಲೂ ಪ್ರೋಟೀನ್ ಇರುತ್ತೆ. ಆದರೂ ಕೂಡ ನಿಮ್ಮ ಬಾಡಿ ಮೇಂಟೈನ್ ಮಾಡೋದಕ್ಕೆ ನಾರ್ಮಲಿ ಒಂದು ಎಕ್ಸಾಂಪಲ್ ತೊಗೊಂಡ್ರೆ ನಾನು ಇವಾಗ 55 ಕೆಜಿ ಇದ್ದೀನಿ ಇವತ್ತಿನ ವೆಯ್ಟ್ ಪ್ರಕಾರ. ಸೊ ನಾನು ಇರೋ 55 ಕೆಜಿಗೆ ನನಗೆ ಮೇಂಟೈನ್ ಮಾಡೋದಕ್ಕೆ 1 ಗ್ರಾಮ್ ಪ್ರೋಟೀನ್ ಬೇಕು ಪ್ರತಿ ಕೆಜಿಗೆ. ಅಂದರೆ ನನಗೆ 55 ಗ್ರಾಮ್ ಪ್ರೋಟೀನ್ ಪ್ರತಿದಿನ ಬೇಕು. ಅದೇ ಥರ ನಾನು ಜಿಮ್ ಜಾಸ್ತಿ ಮಾಡ್ತೀನಿ, ನಾನು ಸ್ವಲ್ಪ ಮಸಲ್ ದಪ್ಪ ಮಾಡ್ಕೋತೀನಿ, ನನಗೆ ಜಾಸ್ತಿ ಬಲ್ಕ್ ಆಗಬೇಕು, ನಾನು ಲೀನ್ ಬಲ್ಕ್ ಮಾಡಬೇಕು ಅಂತ ಇದ್ದರೆ 2 ಗ್ರಾಮ್ ಪ್ರೋಟೀನ್ ಬೇಕಾಗುತ್ತೆ ನನಗೆ ಡೈಲಿ ಬೇಸಿಸಲ್ಲಿ. ಆವಾಗ ನನಗೆ 110 ಗ್ರಾಮ್ ಪ್ರೋಟೀನ್ ಬೇಕಾಗುತ್ತೆ. 110 ಗ್ರಾಮ್ನು ನಾನು ಬರೀ ಮೊಟ್ಟೆಯಲ್ಲಾಗಲಿ, ಚಿಕನಲ್ಲಾಗಲಿ ಅಥವಾ ಮೊಳಕೆ ಕಾಳಲ್ಲಾಗಲಿ ತಿನ್ಕೊಂಡು ಕೂತ್ಕೊಂಡ್ರೆ ನನ್ನ ಕ್ಯಾಲೋರೀಸ್ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಅದಕ್ಕೋಸ್ಕರ ನಾನು ಒಂದಷ್ಟು ಫುಡ್ನ ಈ ಪ್ರೋಟೀನಿಂದ ರೀಪ್ಲೇಸ್ ಮಾಡ್ತೀನಿ. ಪ್ರೋಟೀನ್ ಪೌಡರ್ ತಗೊಳ್ಳೋದ್ರಿಂದ ಮೇಜರ್ ಅಡ್ವಾಂಟೇಜಸ್ ಏನು ಅಂತ ಹೇಳ್ತೀನಿ. ಒಂದು, ನಿಮಗೆ ಇನ್ಸ್ಟೆಂಟ್ ಪ್ರೋಟೀನ್ ಸಿಗುತ್ತೆ. ನೀವು ಜಿಮ್ ಮುಗಿಸ್ಕೊಂಡ ತಕ್ಷಣ ನಿಮ್ಮ ಬಾಡಿಗೆ ಪ್ರೋಟೀನ್ ಮತ್ತು ಕಾರ್ಬೋಹೈಡ್ರೇಟ್ನ ಅವಶ್ಯಕತೆ ಇರುತ್ತೆ. ಕಾರ್ಬೋಹೈಡ್ರೇಟ್ ಏನಕ್ಕೆ ಅಂದರೆ ನಿಮ್ಮ ಬಾಡಿನಲ್ಲಿ ನಿಮಗೆ ವೆಯ್ಟ್ಸ್ ಎತ್ತದಾಗಲಿ ಅಥವಾ ಕಾರ್ಡಿಯೋ ಮಾಡಿದಾಗಲಿ ನಿಮ್ಮ ATP ಎಲ್ಲ ಖರ್ಚಾಗೋಗಿರುತ್ತೆ ಬಾಡಿಯಲ್ಲಿ. ಸೊ ಸಿಂಪಲ್ ಆಗಿ ಹೇಳಬೇಕು ಅಂದರೆ ಬ್ಯಾಂಕಲ್ಲಿರೋ ದುಡ್ಡನ್ನ ನೀವು ತೆಗೆದ ಮೇಲೆ ನೀವು ಮತ್ತೆ ಬ್ಯಾಂಕಿಗೆ ದುಡ್ಡು ಹಾಕಬೇಕು ನಿಮ್ಮ ಬ್ಯಾಲೆನ್ಸ್ ಜಾಸ್ತಿ ಆಗಬೇಕು ಅಂದರೆ. ಅದೇ ಥರ ನಮ್ಮ ATP ಬ್ಯಾಲೆನ್ಸ್ ಜಾಸ್ತಿ ಆಗಬೇಕು ಅಂದರೆ ನಮಗೆ ಕಾರ್ಬೋಹೈಡ್ರೇಟ್ ಮತ್ತು ಪ್ರೋಟೀನ್ ಬೇಕು. ಸೊ ನೀವು ವರ್ಕೌಟ್ ಆದ ತಕ್ಷಣ ಒಂದು ಬಾಳೆಹಣ್ಣು ತಿನ್ಬೋದು ಕಾರ್ಬೋಹೈಡ್ರೇಟ್ಗೋಸ್ಕರ, ಹಾಗೆ ನಿಮಗೆ ಪ್ರೋಟೀನ್ ಅವಶ್ಯಕತೆ ಇರುತ್ತೆ. ಸೊ ನೀವು ಪ್ರೋಟೀನ ಕೂತು ನೀವು ಮನೆಗೆ ಹೋಗಿ ಮೊಟ್ಟೆ ತಿಂತೀನಿ, ಚಿಕನ್ ತಿಂತೀನಿ, ಮೊಳಕೆ ಕಾಳು ತಿಂತೀನಿ ಅನ್ಕೊಂಡು ಕೂತ್ಕೊಂಡ್ರೆ ಲೇಟ್ ಆಗ್ಬೋದು ಅಥವಾ ಕ್ಯಾಲೋರಿ ಕೂಡ ತುಂಬ ಜಾಸ್ತಿ ಆಗ್ಬೋದು. ಅದಕ್ಕೋಸ್ಕರ ಈ ಪ್ರೋಟೀನ್ ತಗೊಳ್ಳೋದು. ಸೊ ಮೇಜರ್ ಅಡ್ವಾಂಟೇಜ್ ಏನಂದರೆ ನಿಮಗೆ ಇನ್ಸ್ಟೆಂಟ್ ಪ್ರೋಟೀನ್ ಸಿಗುತ್ತೆ. ಎರಡನೇ ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂದರೆ, ಪ್ರೋಟೀನ್ ಅನ್ನೋದೇನಿದೆ ಅದು ನಮ್ಮ ಬಾಡಿಯಲ್ಲಿರೋ ಟೆಂಪರೇಚರ್ನ ಜಾಸ್ತಿ ಮಾಡುತ್ತೆ. ನಮ್ಮ ಬಾಡಿಯಲ್ಲಿರೋ ಟೆಂಪರೇಚರ್ ಜಾಸ್ತಿ ಆದ ತಕ್ಷಣ ನಮ್ಮ ಫ್ಯಾಟ್ ಸೆಲ್ಸ್ ಏನಿದೆ ಅದು ಬರ್ನ್ ಆಗೋಕ್ಕೆ ಶುರು ಮಾಡುತ್ತೆ. ಅದು ಒಂದು ದೊಡ್ಡ ಕಾಂಪ್ಲೆಕ್ಸ್ ಥಿಯರಿ ಇದೆ, ಅದನ್ನು ನಾನು ಈ ವಿಡಿಯೋದಲ್ಲಿ ಹೇಳಲ್ಲ. ಸಿಂಪಲ್ ಆಗಿ ಹೇಳಬೇಕು ಅಂದರೆ ಬಾಡಿ ಈಟ್ ಜಾಸ್ತಿ ಆದಾಗ ನೀವು ಬೇರ್ತೀರಾ, ನೀವು ಕೇಳಿರ್ಬೋದಲ್ಲ ಎಷ್ಟು ಜಾಸ್ತಿ ಬೇರ್ತೀರಾ ಅಷ್ಟು ವೆಯ್ಟ್ ಕಮ್ಮಿ ಆಗ್ತೀರಾ ಅಂತ. ಅದೇ ಥರ ಅಂದ್ಕೊಳ್ಳಿ, ಇದನ್ನು ಕೂಡ ಪ್ರೋಟೀನ್ ಜಾಸ್ತಿ ತಗೋತೀರಾ ಬಾಡಿ ಟೆಂಪರೇಚರ್ ಜಾಸ್ತಿ ಆಗುತ್ತೆ, ನಿಮ್ಮ ಫ್ಯಾಟ್ ಸೆಲ್ಸ್ ಕೂಡ ಅಷ್ಟೇ ಬೇಗ ಬರ್ನ್ ಆಗುತ್ತೆ. ಮೂರನೇ ಪಾಯಿಂಟ್ ಏನು ಅಂದರೆ ನೀವು ಲೀನ್ ಮಸಲ್ ಮಾಡಬೇಕು ಅಂತ ಇರ್ತೀರಾ ಅಂದ್ಕೊಳ್ಳಿ. ಲೀನ್ ಮಸಲ್ ಅಂದರೆ ಈಗ ಬಲ್ಕಿಂಗಲ್ಲಿ 2 ಥರ ಇದೆ, ಒಂದು ಡರ್ಟಿ ಬಲ್ಕು, ಒಂದು ಲೀನ್ ಬಲ್ಕು. ಡರ್ಟಿ ಬಲ್ಕಲ್ಲಿ ನೀವು ಸಿಕ್ಕಿದ್ದೆಲ್ಲ ತಿಂತೀರಾ, ದಪ್ಪ ಆಗ್ತೀರಾ, ಆಮೇಲೆ ಫ್ಯಾಟ್ ಕಮ್ಮಿ ಮಾಡಿಕೊಂಡು ನೀವು ಮಸಲ್ ಮಾತ್ರ ತೋರಿಸ್ಕೋತೀರಾ. ಆದರೆ ಲೀನ್ ಮಸಲಲ್ಲಿ ಆ ಥರ ಅಲ್ಲ. ನೀವು ಲೀನ್ ಮಸಲಲ್ಲಿ ಮೆಜಾರಿಟಿ ಬರೀ ಮಸಲ್ ಮಾತ್ರ ಇಂಪ್ರೂವ್ ಮಾಡ್ತೀರಾ, ಜೊತೆಗೆ ಸಣ್ಣ ಪುಟ್ಟ ಫ್ಯಾಟ್ ಪರ್ಸೆಂಟೇಜ್ ಬರ್ಬೋದು, ಅದನ್ನು ಆಮೇಲೆ ನೀವು ಕಮ್ಮಿ ಮಾಡ್ಕೋಬೋದು. ಸೊ ಲೀನ್ ಮಸಲ್ ಮಾಡೋದಕ್ಕೋಸ್ಕರ ಪ್ರೋಟೀನ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಯಾಕೆಂದರೆ ಜಾಸ್ತಿ ಕ್ಯಾಲೋರೀಸ್ ಇರೋದಿಲ್ಲ ಪ್ರೋಟೀನ್ ಪೌಡ್ರಲ್ಲಿ. ಸೊ ನೀವು ಲೀನ್ ಮಸಲ್ ಮಾಡೋದಕ್ಕೆ ನಿಮಗೆ ಹೆಲ್ಪ್ ಆಗುತ್ತೆ. ಯಾವ ಥರ ಕ್ಯಾಲೋರೀಸ್ ಕೌಂಟ್ ಮಾಡ್ಬೋದು ಅಂತ ನಾನು ನಿಮ್ಗೆ ಒಂದು ರಫ್ ಐಡಿಯಾ ಕೊಡ್ತೀನಿ. 1 ಗ್ರಾಮ್ ಫ್ಯಾಟಲ್ಲಿ 9 ಕ್ಯಾಲೋರಿ ಇರುತ್ತೆ, 1 ಗ್ರಾಮ್ ಕಾರ್ಬೋಹೈಡ್ರೇಟ್ಸಲ್ಲಿ 4 ಕ್ಯಾಲೋರಿ ಇರುತ್ತೆ, ಹಾಗೆ 1 ಗ್ರಾಮ್ ಪ್ರೋಟೀನಲ್ಲಿ ಕೂಡ 4 ಕ್ಯಾಲೋರೀಸ್ ಇರುತ್ತೆ. ಸೊ ನೀವು ಪ್ರೋಟೀನ್ ಪೌಡರ್ ತೊಗೊಂಡಾಗ ಯೂಶ್ವಲಿ 30-33 ಗ್ರಾಮ್ ನಿಮಗೆ ಪೌಡ್ರಲ್ಲಿ 24-25 ಗ್ರಾಮ್ ಪ್ರೋಟೀನ್ ಸಿಗುತ್ತೆ. 25 × 4 ಮಾಡಿದ್ರೆ ನಿಮಗೆ 100 ಕ್ಯಾಲೋರೀಸ್ ಮಾತ್ರ ಸಿಗುತ್ತೆ ನಿಮಗೆ ಬಾಡಿಗೆ. ಅಂದರೆ ಹೇಳಬೇಕು ಅಂದರೆ ಒಂದು ಸಣ್ಣ ಗುಲಾಬ್ ಜಾಮೂನಲ್ಲೂ ಕೂಡ 100 ಕ್ಯಾಲೋರೀಸ್ ಇರುತ್ತೆ. ಸೊ ನೀವು ಸಣ್ಣ ಗುಲಾಬ್ ಜಾಮೂನ್ ತಿನ್ನುವಂಥ ಜಾಗದಲ್ಲಿ 25 ಗ್ರಾಮ್ ಪ್ರೋಟೀನ್ನ ತೊಗೋಬೋದು. ಅದು ಸಿಗೋದು ನಿಮಗೆ ವೇ ಪ್ರೋಟೀನಲ್ಲಿ ಮಾತ್ರ. ಕಮ್ಮಿ ಕ್ಯಾಲೋರೀಸ್ ಹಾಗೂ ಜಾಸ್ತಿ ಪ್ರೋಟೀನ್ ಕಂಟೆಂಟ್ ಸಿಗೋದು ಇದರ ಮೂರನೇ ಅಡ್ವಾಂಟೇಜ್. ನಾನು ಮೊದಲೇ ಹೇಳ್ದಂಗೆ ಜಿಮ್ಮಲ್ಲಿ ಹೇಳಿರ್ತಾರಲ್ವ ದಪ್ಪ ಆಗಬೇಕು ಅಂದರೆ ಪ್ರೋಟೀನ್ ತಗೋ ಅಂತ. ಸೊ ಅದರಲ್ಲಿ 2 ಆಪ್ಷನ್ ಕೊಡ್ತಾರೆ ಅವರು, ಒಂದು ಮಾಸ್ ಗೈನರ್ ಅಂತ, ಒಂದು ವೇ ಪ್ರೋಟೀನ್ ಅಂತ. ಮಾಸ್ ಗೈನರ್ ಅಂದರೆ ಏನು ಅಂತ ನೋಡೋಣ. ಮಾಸ್ ಗೈನರ್ ಅಂದರೆ ಯೂಶ್ವಲಿ ಏನಾಗುತ್ತೆ, ನೀವು ದಪ್ಪ ಆಗೋದಕ್ಕೆ ತಗೋತೀರ, ಅದರಲ್ಲಿ ಪ್ರೋಟೀನ್ ಜೊತೆ ಕಾರ್ಬೋಹೈಡ್ರೇಟ್ಸ್ ಇರುತ್ತೆ, ಫ್ಯಾಟ್ ಇರುತ್ತೆ, ಶುಗರು ಇರುತ್ತೆ. ವೇ ಪ್ರೋಟೀನ್ ಆ ಥರ ಅಲ್ಲ, ವೇ ಪ್ರೋಟೀನಲ್ಲಿ ನಿಮಗೆ ಮೆಜಾರಿಟಿ ಇರುವಂಥದ್ದು ಪ್ರೋಟೀನ್ ಮಾತ್ರ. ನಾನು ಕೂಡ ಮೊದಲು ಏನು ಹಿಂದೆ ಮುಂದೆ ಗೊತ್ತಿಲ್ಲದೆ ಮಾಸ್ ಗೈನರ್ ತೊಗೊಂಡಿದ್ದು ಉಂಟು, ಬಟ್ ಅದರಿಂದ ನಾನು ತುಂಬ ದಪ್ಪ ಆಗಿದ್ದು ಆಯಿತು, ಒಂಥರ ನಿಮಗೆ ಲೇಸಿನೆಸ್ ಬಂದ್ಬಿಡುತ್ತೆ ಮಾಸ್ ಗೈನರ್ ತೊಗೊಂಡ್ರೆ. ನನಗೂ ಎಕ್ಸ್ಪೀರಿಯೆನ್ಸ್ ಆಗ್ತಾ ಆಗ್ತಾ ಒಂದಷ್ಟು ವೀಡಿಯೋಗಳನ್ನ ನೋಡಿ ನಮ್ಮ ಜಿಮ್ ಟ್ರೈನರ್ಸ್ಗಳು ಹೇಳಿದ ಮೇಲೆ ನನಗೆ ಗೊತ್ತಾಯಿತು, ವೇ ಪ್ರೋಟೀನ್ ತೊಗೊಂಡ್ರೆ ಬಾಡಿ ನೀಟಾಗಿ ಬಿಲ್ಡ್ ಮಾಡ್ಬೋದು, ಮಾಸ್ ಗೈನರ್ನ ಅವಶ್ಯಕತೆ ಇಲ್ಲ ಅಂತ. ಸೊ ಮಾಸ್ ಗೈನರ್ ಅನ್ನೋದನ್ನು ನೀವು ಹಾಲಲ್ಲಿ ತೊಗೊಂಡ್ರೆ ವೇ ಪ್ರೋಟೀನ್ ಅನ್ನೋದನ್ನ ನೀವು ನೀರಲ್ಲಿ ತೊಗೋತೀರ. ನಾನು ಪರ್ಸನಲಿ ಯೂಸ್ ಮಾಡೋದು ಮಸಲ್ ಬ್ಲೇಸ್. ಅದಕ್ಕೆ ದೊಡ್ಡ ಕಾರಣ ಏನು ಅಂದರೆ ಮಸಲ್ ಬ್ಲೇಸ್ ಬೇರೆ ಫಾರಿನ್
ನಾನು ತಗೊಳ್ಳೋದು ಅನ್ಫ್ಲೇವರ್ಡ್ ರಾ ವೇ. ಸೊ ನನಗೆ ಅದು ಸೆಟ್ ಆಗಿದ್ದು ಮಸಲ್ ಬ್ಲೇಸ್ ಅಲ್ಲಿ, ಅದಕ್ಕೋಸ್ಕರ ನಾನು ಮಸಲ್ ಬ್ಲೇಸ್ ನ ತಗೋತೀನಿ. ವೇ ಪ್ರೋಟೀನ್ ಯಾರ್ಯಾರು ತಗೋಬೇಕು ಅಂತ ನೋಡಿದ್ರೆ, ಇದಕ್ಕೆ ಜೆಂಡರ್ ಇಲ್ಲ, ಆಗ ಹುಡುಗರೇ ತಗೋಬೇಕು ಹುಡುಗಿರೇ ತಗೋಬೇಕು ಅಂತ ಯಾರು ಬೇಕಾದ್ರೂ ತಗೋಬಹುದು. ನೀವು ಜಿಮ್ ಸ್ಟಾರ್ಟ್ ಮಾಡಿದ್ರೆ ನೀವು ದಿನನಿತ್ಯ ಎಷ್ಟು ವರ್ಕೌಟ್ ಮಾಡ್ತೀರಾ ಅದ್ರ ಬೇಸಿಸ್ ಮೇಲೆ ವೇ ಪ್ರೋಟೀನ್ ನ ಹುಡುಗರಾಗ್ಲಿ ಹುಡುಗಿರಾಗ್ಲಿ ಯಾರು ಬೇಕಾದ್ರೂ ತಗೋಬಹುದು. ಇಷ್ಟು ದುಡ್ಡಾಗ್ಬೋದು ಈ ಪ್ರೋಟೀನ್ ಪೌಡರ್ ಹಾಕಕ್ಕೆ ಅಂತ ಕ್ಯಾಲ್ಕುಲೇಟ್ ಮಾಡಿದ್ರೆ, ನಾನು ತಗೊಳ್ಳುವಂಥ ಪೌಡರ್ ಬಂದು 3599 ರೂಪಾಯಿ, ಅಂದರೆ 3699 ರೂಪಾಯಿ. ಅದು 2 ತಿಂಗಳಿಗೆ ನಾನು ಯೂಸ್ ಮಾಡ್ತೀನಿ. ಅದರಲ್ಲಿ 60 ಸ್ಕೂಪ್ ಬರುತ್ತೆ, ಒಂದು ಸ್ಕೂಪಲ್ಲಿ 27 ಗ್ರಾಮ್ ಪ್ರೋಟೀನ್ ಸಿಗುತ್ತೆ ನನಗೆ. ರಫ್ಲಿ ನಾವು ಕ್ಯಾಲ್ಕುಲೇಟ್ ಮಾಡೋದಾದ್ರೆ 2 ತಿಂಗಳಿಗೆ 3600 ಅಂದರೆ 1 ತಿಂಗಳಿಗೆ 1800 ಆಯಿತು. 1800 ಅಂದರೆ ಪ್ರತಿದಿನ ನನಗೆ 60 ರೂಪಾಯಿ ಬೀಳುತ್ತೆ. 60 ರೂಪಾಯಲ್ಲಿ ನನಗೆ 27 ಗ್ರಾಮ್ ಪ್ರೋಟೀನ್ ಇನ್ಸ್ಟೆಂಟ್ ಆಗಿ ಸಿಗುತ್ತೆ. ಪ್ರೋಟೀನ್ ಪೌಡರ್ ತಗೊಳ್ಳೋದಿಲ್ಲ ಗುರು, ಬೇರೆ ನನಗೆ ಏನು ಆಲ್ಟರ್ನೇಟಿವ್ಸ್ ಇದೆ ಅಂತ ಹೇಳಿದ್ರೆ, ನಾವು ಅದೇ 60 ರೂಪಾಯಿನ ಕಾಸ್ಟ್, ಬೇಸಿಕ್ ಕಾಸ್ಟ್ನ ನಾವು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋಣ. 60 ರೂಪಾಯಲ್ಲಿ ನಿಮಗೆ ಅಂದಾಜು 10 ಮೊಟ್ಟೆ ಸಿಗುತ್ತೆ. 10 ಮೊಟ್ಟೆಯಲ್ಲಿ ನೀವು ವರ್ಕೌಟ್ ಆದಮೇಲೆ ಫ್ಯಾಟ್ ಅಷ್ಟು ತಗೊಳ್ಳೋದು ಸೂಕ್ತ ಆಗಲ್ಲ. ಸೊ 10 ಮೊಟ್ಟೆಯಲ್ಲಿ 10 ಎಗ್ ವೈಟ್ನ ನೀವು ತಗೊಂಡ್ರೆ, 1 ಎಗ್ ವೈಟಲ್ಲಿ 3 ಗ್ರಾಮ್ ಪ್ರೋಟೀನ್ ಸಿಗುತ್ತೆ. ಸೊ ನಿಮಗೆ 30 ಗ್ರಾಮ್ ಪ್ರೋಟೀನ್ ಸಿಗುತ್ತೆ. ಸೊ ಎರಡನೇ ಆಪ್ಷನ್ ಬಂದು ನಿಮಗೆ ಚಿಕನ್ ಬ್ರೆಸ್ಟ್. ಇವತ್ತಿನ ರೇಟ್ ನೋಡಿದ್ರೆ ನಾವು 1 ಕೆಜಿ ಚಿಕನ್ ಬ್ರೆಸ್ಟ್ಗೆ 250 ರೂಪಾಯಿ ಇದೆ. ಅಂದರೆ ನಿಮಗೆ ಅಂದಾಜು 60 ರೂಪಾಯಿ ಅಂದರೆ 200 ಗ್ರಾಮ್ ಚಿಕನ್ ಬ್ರೆಸ್ಟ್ ಸಿಗುತ್ತೆ ನಿಮಗೆ. 200 ರಿಂದ 250 ಗ್ರಾಮ್ ಅಂತಲೇ ಅಂದ್ಕೊಳ್ಳಿ. 100 ಗ್ರಾಮ್ ಚಿಕನ್ ಬ್ರೆಸ್ಟಲ್ಲಿ ನಿಮಗೆ 20 ರಿಂದ 27 ಗ್ರಾಮ್ ಪ್ರೋಟೀನ್ ಸಿಗುತ್ತೆ. ಅದೇ ರೀತಿ ನೀವು 200 ಗ್ರಾಮ್ ತೊಗೊಂಡ್ರೆ ನಿಮಗೆ ಹತ್ತತ್ರ 40 ರಿಂದ 45 ಗ್ರಾಮ್ ಪ್ರೋಟೀನ್ ಸಿಗುತ್ತೆ. ಸೊ ವೆಜಿಟೇರಿಯನ್ಸ್ಗೆ ಮೊದಲನೇ ಆಪ್ಷನ್ ಬಂದು ಟೋಫು. ಟೋಫು ಅಷ್ಟೇ ನಾನು ಯೂಸ್ ಮಾಡಿಲ್ಲ, ಆದರೆ ನಾನು ನೋಡಿರೋ ಪ್ರಕಾರ ನಿಮಗೆ 55 ರೂಪಾಯಲ್ಲಿ ಅಂದಾಜು 25 ರಿಂದ 26 ಗ್ರಾಮ್ ಪ್ರೋಟೀನ್ ಸಿಗುತ್ತೆ 55 ರೂಪಾಯಿಗೆ. ಎರಡನೇ ಆಪ್ಷನ್ ನಾನು ಏನಿಗೆ ಹೇಳ್ತೀನಿ ಅಂದರೆ, ನೀವು ಎಷ್ಟೊಂದು ಜನ ಟ್ರೈ ಮಾಡಿರಲ್ಲ, ಆದರೆ ನೀವು ವೆಜಿಟೇರಿಯನ್ಸ್ ಆಗಿದ್ದು ಬೆಳಿಗ್ಗೆ ತಿಂಡಿಗೆ ಅಥವಾ ಮಧ್ಯಾಹ್ನಕ್ಕೆ ನನಗೆ ಪ್ರೋಟೀನು ಬೇಕು ಕಾರ್ಬೋಹೈಡ್ರೇಟ್ ಬೇಕು ಅಂದರೆ ಇದನ್ನು ಖಂಡಿತ ಟ್ರೈ ಮಾಡಿ. ಎರಡನೇ ಆಪ್ಷನ್ ಬಂದು ಮಸೂರ್ ದಾಲ್. ಈ ಮಸೂರ್ ದಾಲ್ ಯಾವ ಥರ ಅಂದರೆ, 100 ಗ್ರಾಮ್ ಮಸೂರ್ ದಾಲಲ್ಲಿ ನಿಮಗೆ 25 ಗ್ರಾಮ್ ಪ್ರೋಟೀನ್ ಸಿಗುತ್ತೆ. ವೆಜಿಟೇರಿಯನ್ ಫುಡ್ಡಲ್ಲಿ ನಾನು ನೋಡಿರೋ ಥರ ಇದೇ ಟಾಪಲ್ಲಿರೋದು. ನಿಮಗೆ ಮಸೂರ್ ದಾಲ್ 1 ಕೆಜಿಗೆ ಹಬ್ಬಬ್ಬ ಅಂದರೆ 120 ರೂಪಾಯಿ ಆಗುತ್ತೆ. ಸೊ ನಿಮಗೆ 100 ಗ್ರಾಮ್ಗೆ 12 ರೂಪಾಯಿ ಆಯಿತು. 12 ರೂಪಾಯಿಗೆ ನಿಮಗೆ 25 ಗ್ರಾಮ್ ಪ್ರೋಟೀನ್ ಸಿಗುತ್ತೆ. ಸೊ ಈಗ ಕ್ಯಾಲ್ಕುಲೇಟ್ ಮಾಡೋದಾದರೆ, ಪ್ರೋಟೀನ್ ಪೌಡ್ರಲ್ಲಿ 60 ರೂಪಾಯಿಗೆ ನಿಮಗೆ 27 ಗ್ರಾಮ್ ಪ್ರೋಟೀನ್ ಸಿಗುತ್ತೆ. ಅದೇ ಎಗ್ಗಲ್ಲಿ 60 ರೂಪಾಯಿಗೆ ನಿಮಗೆ 30 ಗ್ರಾಮ್ ಪ್ರೋಟೀನ್ ಸಿಗುತ್ತೆ. ಚಿಕನಲ್ಲಿ 60 ರೂಪಾಯಿಗೆ 44 ಗ್ರಾಮ್ ಪ್ರೋಟೀನ್ ಸಿಗುತ್ತೆ. ಟೋಫುವಲ್ಲಿ 55 ರಿಂದ 60 ರೂಪಾಯಿಗೆ ನಿಮಗೊಂದು 25 ರಿಂದ 30 ಗ್ರಾಮ್ ಪ್ರೋಟೀನ್ ಸಿಗುತ್ತೆ. ಲೆಂಟಿಲ್ಸ್ ಅಲ್ಲಿ ಕೇಳಿಸ್ಕೊತಾ ಇದೀರ ಅಲ್ವಾ, 60 ರೂಪಾಯಿಗೆ 100 ಗ್ರಾಮ್ಗಿಂತ ಜಾಸ್ತಿ ಪ್ರೋಟೀನ್ ಸಿಗುತ್ತೆ. ಆದರೆ ಅದರ ಮೇಜರ್ ಡ್ರಾಬ್ಯಾಕ್ ಏನು ಅಂದರೆ, ನಿಮ್ಮದು ಎಷ್ಟು ಪ್ರೋಟೀನ್ ಇದೆ ಅಷ್ಟೇ ನಿಮಗೆ ಕಾರ್ಬೋಹೈಡ್ರೇಟ್ ಸಿಗೋ ಕಾರಣದಿಂದ, ಅಷ್ಟೊಂದು ಕಾರ್ಬೋಹೈಡ್ರೇಟ್ನ ನೀವು ಒಂದೇ ಮೀಲಲ್ಲಿ ತಿಂದರೆ ನಿಮಗೆ ಫ್ಯಾಟ್ ಬರುವಂಥ ಚಾನ್ಸಸ್ ಇರುತ್ತೆ. ಆದರೆ ನೀವು ದಿನನಿತ್ಯ ಬರೀ 100 ಗ್ರಾಮ್ ತಿಂತೀನಿ ಅಂದರೆ ನೀವು ಅದನ್ನು ಖಂಡಿತ ಯೂಸ್ ಮಾಡ್ಕೋಬೋದು ನಿಮ್ಮ ಫುಡ್ಡಲ್ಲಿ, ವೆಜ್ ಅವರಾಗಿರಲಿ ನಾನ್ ವೆಜ್ ಅವರಾಗಿರಲಿ. ನಾನು ಅವಾಗಿಂದ ಪ್ರೋಟೀನ್ ಪ್ರೋಟೀನ್ ಅಂತ ಬಡ್ಕೋತಾ ಇದ್ದೀನಿ. ಆದರೆ ಪ್ರೋಟೀನ್ಗೆ ಕನ್ನಡದಲ್ಲಿ ಏನಂತಾರೆ ಅಂತ ನಿಮ್ಗೆ ಗೊತ್ತಾ? ಕನ್ನಡದಲ್ಲಿ ಪ್ರೋಟೀನ್ ಅಂದರೆ ಸಸಾರ ಜನಕ. ನನಗೆ ಗೊತ್ತು ಎಷ್ಟೊಂದು ಜನ ಇದನ್ನು ಫಸ್ಟ್ ಟೈಮ್ ಕೇಳ್ತಿರ್ತೀರಾ, ಅಂದರೆ ನೆನ್ಪಿಟ್ಕೊಳ್ಳಿ, ಪ್ರೋಟೀನ್ ಅಂದರೆ ಕನ್ನಡದಲ್ಲಿ ಸಸಾರ ಜನಕ. ಇಷ್ಟೋ ತನಕ ಪ್ರೋಟೀನ್ ಏನಕ್ಕೆ ತೊಗೋಬೇಕು, ಅದರ ಅಡ್ವಾಂಟೇಜಸ್ ಏನು ಅಂತೆಲ್ಲ ಹೇಳಿದೆ. ಅದೇ ರೀತಿ ಕೆಲವೊಂದಷ್ಟು ಜನ ನಿಮ್ಮ ತಲೆಗೆ ಹುಳ ಬಿಟ್ಟಿರ್ತಾರೆ, ಪ್ರೋಟೀನ್ ತೊಗೊಂಡ್ರೆ ಏನೇನು ಆಗ್ಬೋದು ಅಂತ. ಅದರಲ್ಲಿ ಮೊದಲನೇ ಪಾಯಿಂಟ್ ಏನು ಅಂದರೆ, ಪ್ರೋಟೀನ್ ತೊಗೊಂಡ್ರೆ ಕೂದಲು ಉದುರುತ್ತಾ ಅಂತ. ನನಗೆ ಪ್ರೋಟೀನ್ ತೊಗೊಳ್ಳೋದ್ರಿಂದ ಕೂದಲು ಉದುರುತ್ತಿದೆ ಅಂತ ಯಾವತ್ತೂ ಅನಿಸಿಲ್ಲ. ಕೂದಲಲ್ಲೂ ಕೂಡ ಆ್ಯಕ್ಚುಲಿ ಕೆರಾಟಿನ್ ಅಂತ ಇರುತ್ತೆ, ಕೆರಾಟಿನ್ ಅನ್ನೋದು ಕೂಡ ಒಂದು ಪ್ರೋಟೀನೇ. ಸೊ ನೀವು ಪ್ರೋಟೀನ್ ತೊಗೊಳ್ಳೋದ್ರಿಂದ ಕೂದಲು ಉದುರೋ ಚಾನ್ಸಸ್ ಇಲ್ಲ. ಎರಡನೇದು ಬಂದು ಪ್ರೋಟೀನ್ ತೊಗೊಂಡ್ರೆ ಕಿಡ್ನಿ ಸ್ಟೋನ್ ಆಗುತ್ತೆ ಅಂತ. ಪ್ರೋಟೀನ್ನ ನೀವು ಪ್ರತಿನಿತ್ಯ 1 ಸ್ಕೂಪ್ ಅಥವಾ 1.5 ಸ್ಕೂಪ್ ತೊಗೊಂಡ್ರೆ ನಿಮಗೆ ಏನೂ ಪ್ರಾಬ್ಲಮ್ ಬರೋದಿಲ್ಲ. ಜಾಸ್ತಿ ತೊಗೊಂಡಷ್ಟು ಹೇಳ್ತಾರಲ್ಲ, ಅತಿಯಾದರೆ ಅಮೃತನು ವಿಷ ಅಂತ, ಆ ಥರ ನೀವು ಜಾಸ್ತಿ ತೊಗೊಂಡಷ್ಟು ಪ್ರಾಬ್ಲಮ್ಸ್ ಬರ್ಬೋದು. ಆದರೆ ಡೈಲಿ ಬೇಸಿಸಲ್ಲಿ 1 ಸ್ಕೂಪ್ ತೊಗೊಂಡ್ರೆ ನಿಮಗೆ ಕಿಡ್ನಿ ಸ್ಟೋನ್ ಅಂತೂ ಆಗೋದಿಲ್ಲ. ಮೂರನೇದು, ಹಾಗೆ ಮೇನ್ ಇಂಪಾರ್ಟೆಂಟ್ ಥಿಂಗ್ ಏನು ಅಂದರೆ, ಎಷ್ಟೊಂದು ಜನ ಹೇಳೋದನ್ನ ನಾನು ಕೇಳಿದ್ದೀನಿ, ನೀವು ಕೇಳಿರ್ತೀರ, ಜಿಮ್ ಬಿಟ್ಟರೆ ಪ್ರೋಟೀನ್ ಬಿಟ್ಟರೆ ದಪ್ಪ ಆಗಿಬಿಡ್ತೀವಿ ಅಂತ. ಅದೇ ಕಾರಣಕ್ಕೂ ಆಗೋದಿಲ್ಲ, ಏನಕ್ಕೆ ಅಂತ ಹೇಳ್ತೀನಿ ಕೇಳಿ. ನಿಮ್ಮ ಮೇಂಟೆನೆನ್ಸ್ಗೆ ಬೇಕಿರೋದು 2000 ಕ್ಯಾಲೋರಿ ಅಂದ್ಕೊಳ್ಳಿ. ಸೊ ಅದಕ್ಕೆ ನೀವು 100 ಗ್ರಾಮ್ ಪ್ರೋಟೀನ್ ಹಾಕಿದ್ರೆ ದಪ್ಪ ಆಗ್ತೀರಾ ಅಲ್ವಾ? ಸೊ ಈ 100 ಗ್ರಾಮ್ ಪ್ರೋಟೀನ್ನ ತೆಗೆದ್ರೆ ನಿಮ್ಮ ಮೇಂಟೆನೆನ್ಸ್ ಕ್ಯಾಲೋರಿನಲ್ಲೇ ಇರುತ್ತೆ. ಎಕ್ಸ್ಟ್ರಾ ಆಗ್ತಷ್ಟು ದಪ್ಪ ಆಗ್ತಿರೋ ಹೊರತು ತೆಗೆದಾಗ ನೀವು ದಪ್ಪ ಆಗೋದಿಲ್ಲ. ಇದೇ ಸಿಂಪಲ್ ಟೆಕ್ನಿಕ್, ಪ್ರೋಟೀನ್ ಬಿಟ್ಟರೆ ಯಾವುದೇ ಕಾರಣಕ್ಕೂ ದಪ್ಪ ಆಗೋದಿಲ್ಲ. ಜಿಮ್ ಬಿಟ್ಟರೆ ಏನಕ್ಕೆ ದಪ್ಪ ಆಗ್ತೀರಾ ಅಂತೇಳ, ಜಿಮ್ಗೆ ಹೋಗ್ಬೇಕಾದ್ರೆ ತಿಂತಾ ಇರ್ತೀರಾ, ಹಂಗೆ ಕರಗಿಸ್ತಾ ಇರ್ತೀರಾ. ಆ ಜಿಮ್ ಬಿಟ್ಬಿಟ್ಟು ಅದೇ ಥರ ತಿನ್ನಕ್ಕೆ ಶುರು ಮಾಡಿ ನೀವು ಏನು ಕರಗಿಸ್ಲಿಲ್ಲ ಅಂದರೆ ಆಬ್ವಿಯಸ್ಲಿ ದಪ್ಪ ಆಗೇ ಆಗ್ತೀರಾ ಅಲ್ವಾ? ಕೊನೆಯದಾಗಿ ನೀವು ಪ್ರೋಟೀನ್ನ ತಗೋಬೇಕಾ? ನಿಮ್ಮ ಡೈಲಿ ಬೇಸಿಸಲ್ಲಿ ನಿಮ್ಮ ದಿನನಿತ್ಯ ತಿನ್ನೋ ಊಟದಲ್ಲಿ ನಿಮಗೆ ಏನಾದರೂ ನಿಮ್ಮ ಬಾಡಿ ವೆಯ್ಟ್ಗೆ 1 ಗ್ರಾಮ್ ಅಷ್ಟು ಪ್ರೋಟೀನ್ ಸಿಗ್ತಿದೆ ಅಂದರೆ ಇದರ ಅವಶ್ಯಕತೆ ಬರೋದಿಲ್ಲ. ನೀವು ಕೆಲಸಕ್ಕೆ ಹೋಗ್ತಿರ್ತೀರಾ, ಇನ್ನಷ್ಟು ಕೆಲಸಗಳು ಮಾಡ್ತಿರ್ತೀರಾ, ಅದ್ರ ಮಧ್ಯೆ ನೀವು ಪ್ಯಾಷನ್ ಆಗಿ ಜಿಮ್ ಮಾಡ್ತಿರ್ತೀರಾ, ನೀವು ಮಸಲ್ ಬಿಲ್ಡಿಂಗ್ ಗೋಲ್ಸ್ ಇಟ್ಕೊಂಡಿರ್ತೀರಾ, ನಿಮಗೆ ಫುಡ್ಡಲ್ಲಿ ಅದನ್ನು ಕೊಡೋಕ್ಕಾಗೋದಿಲ್ಲ ಅಂದರೆ ನೀವು ಪ್ರೋಟೀನ್ ಪೌಡರ್ನ ತೊಗೊಳ್ಳೋದು ತುಂಬಾ ಅವಶ್ಯಕ. ನೋಡಿದ್ರಲ್ಲ ಇವತ್ತಿನ ವಿಡಿಯೋ, ನಾನು ಯಾವುದೇ ಕಾರಣಕ್ಕೂ ಸರ್ಟಿಫೈಡ್ ಟ್ರೈನರ್ ಆಗಲಿ ಸರ್ಟಿಫೈಡ್ ಡಯಟಿಷಿಯನ್ ಆಗಲಿ ಅಲ್ಲ. ಆದರೆ ನನ್ನ 7 ವರ್ಷದ ಎಕ್ಸ್ಪೀರಿಯನ್ಸಲ್ಲಿ ನಾನು ಮಾಡಿರೋ ತಪ್ಪುಗಳಾಗಲಿ ಅಥವಾ ನಾನು ನೋಡಿರೋ ಎಕ್ಸ್ಪೀರಿಯನ್ಸ್ಗಳಾಗಲಿ, ಇದರಿಂದ ಏನೇನು ನಾನು ತಿಳ್ಕೊಂಡಿದ್ದೀನಿ ಅದನ್ನು ನಿಮಗೆ ಹೇಳಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ನಾನು ಹೇಳಿದ್ರಲ್ಲಿ ಏನಾದರೂ ಒಂದಷ್ಟು ಪಾಯಿಂಟ್ಸ್ಗಳು ಮಿಸ್ ಆಗಿತ್ತು ಅಂದರೆ ಅಥವಾ ನಾನು ಏನಾದರೂ ನಿಮಗೆ ತಪ್ಪು ಇನ್ಫಾರ್ಮೇಷನ್ ಕೊಟ್ಟಿದೆ ಅನ್ನೋದು ಗೊತ್ತಾದರೆ ದಯವಿಟ್ಟು ಅದನ್ನು ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ. ಹೆಂಗಪ್ಪ ಇದು?
ಓಕೆ.